ಬೂಮ್ ಬೂಮ್ ಬೂಮ್ರಾ ಮ್ಯಾಜಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಟೀಕಾಕಾರರ ಕೆಂಗಣ್ಣಿಗೆ ಗುರಿಯಾಗಿದ್ದ ಮುಂಬೈ ಇಂಡಿಯನ್ಸ್ ತಂಡದ ಜಸ್ಪ್ರೀತ್ ಬೂಮ್ರಾ ನಿನ್ನೆ ತಮ್ಮ ಸಾಮರ್ಥ್ಯವನ್ನ ತೋರಿಸಿ ಖಡಕ್ ಉತ್ತರವನ್ನ ನೀಡಿದ್ದಾರೆ. ಕೆಕೆಆರ್ ವಿರುದ್ಧ ವಿಧ್ವಂಸಕ ದಾಳಿ ನಡೆಸಿದ ಬೂಮ್ರಾ ಕೇವಲ 10 ರನ್ ನೀಡಿ 5 ವಿಕೆಟ್ ಕಿತ್ತು ತಾವೊಬ್ಬ ಅದ್ಭುತ ಬೌಲರ್ ಎಂಬುದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಬೂಮ್ರಾರ ಕಿಲ್ಲರ್ ಬೌಲಿಂಗ್ಸ್ ಮುಂದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಬ್ಯಾಟ್ಮನ್ಸ್ ಗಳು ಅಸಹಾಯಕವಾಗಿ ಬಿಟ್ರು. ತಮ್ಮ 4 ಓವರ್ಗಳಲ್ಲೂ ಜಸ್ಪ್ರೀತ್ ಬೂಮ್ರಾ ಮರಣಾಂತಿಕ ದಾಳಿ ನಡೆಸಿದ್ರು. ತಂಡದ 4ನೇ ಓವರ್ ಎಸೆಯಲು ಬಂದ ಬೂಮ್ರಾರ ಮೊದಲ ಎಸೆತಕ್ಕೆ ರಹಾನೆ ಬೌಂಡರಿ ಬಾರಿಸುವ ಮೂಲಕ ಆಘಾತದ ಸೂಚನೆಯನ್ನ ನೀಡಿದ್ರು. ಇದರಿಂದ ಎಚ್ಚೆತ್ತ ಬೂಮ್ರಾ ಮತ್ತೆ ಕಂಟ್ರೋಲ್ಗೆ ಬಂದ್ರು. ಮೊದಲ ಓವರ್ನಲ್ಲಿ ಕೇವಲ 5 ರನ್ಗಳನ್ನಷ್ಟೇ ನೀಡಿ ಭರವಸೆಯನ್ನ ಹುಟ್ಟು ಹಾಕಿದ್ರು. ಮೊದಲನೇ ಓವರ್ನಲ್ಲಿ 5 ರನ್ ಕೊಟ್ಟು 15ನೇ ಓವರ್ನಲ್ಲಿ ತಮ್ಮ ಕೋಟಾದ 2ನೇ ಓವರ್ ಎಸೆಯಲು ಬಂದ ಬೂಮ್ರಾ ಮ್ಯಾಜಿಕ್ ಮಾಡಿ ಆಂಡ್ರೆ ರಸೆಲ್ ಮತ್ತು ನಿತೀಶ್ ರಾಣಾ ಅವರನ್ನ ಔಟ್ ಮಾಡಿ ಪ್ರಾಬಲ್ಯ ಮೆರೆದ್ರು. ಇನ್ನು ಬೂಮ್ರಾರ 18ನೇ ಓವರ್ ಕೂಡ ಮತ್ತಷ್ಟು ಅದ್ಭುತವಾಗಿತ್ತು. ಈ ಓವರ್ನಲ್ಲಿ ಯಾವುದೇ ರನ್ ನೀಡದೆ 3 ವಿಕೆಟ್ ಪಡೆದು ಮಿಂಚಿದ್ರು. ಶೆಲ್ಡನ್ ಜಾಕ್ಸನ್, ಪ್ಯಾಟ್ ಕಮಿನ್ಸ್ ಹಾಗೂ ನರೇನಾಗೆ ಪೆವಿಲಿಯನ್ ಹಾದಿ ತೋರಿಸಿದ್ರು. ನಂತರ ತಮ್ಮ ಕೋಟಾದ ಕೊನೆಯ ಹಾಗೂ 20ನೇ ಓವರ್ ಎಸೆಯಲು ಬಂದ ಬೂಮ್ರಾ ಕೊನೆಯ ಬಾಲ್ನಲ್ಲಿ 1 ರನ್ ಮಾತ್ರ ನೀಡಿ ಭೇಷ್ ಎನಿಸಿಕೊಂಡ್ರು. ಈ ಮೂಲಕ ಕೆಕೆಆರ್ ವಿರುದ್ಧ ಬೂಮ್ರಾ 4 ಓವರ್ಗಳಲ್ಲಿ 10 ರನ್ ನೀಡಿ 5 ವಿಕೆಟ್ ಅನ್ನ ಪಡೆದ್ರು. ಈ ವೇಳೆ ಅವರ ಪತ್ನಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ಹೀಗೆ ಅದ್ಭುತವಾಗಿ ಬೌಲಿಂಗ್ ಮಾಡಿ ಮಿಂಚಿದ ಬೂಮ್ರಾಗೆ ಪಂದ್ಯ ಮುಗಿದ ಮೇಲೆ ಸಂಭ್ರಮಿಸಲು ಸಾಧ್ಯವಾಗಲಿಲ್ಲ. 20 ಓವರ್ನಲ್ಲಿ 9 ವಿಕೆಟ್ ಕಳೆಕೊಂಡು ಕೆಕೆಆರ್ 165 ರನ್ ಗಳಿಸಿತು. ಈ ಗುರಿಯನ್ನ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ 17.3 ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ ಕಳೆಕೊಂಡು ಕೇವಲ 133 ರನ್ ಗಳಿಸಿ ಸೋಲಿಗೆ ಶರಣಾಯಿತು. ಈ ಮೂಲಕ ಕೆಕೆಆರ್ 52 ರನ್ಗಳ ಭರ್ಜರಿ ಜಯವನ್ನ ಗಳಿಸಿತು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ. Thank you.